ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಭಾರತದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವ್ಯಾಪಕವಾಗಿ ಚರ್ಚೆ ಆಗ್ತಾಯಿದೆ, ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಅಥವಾ ಪ್ರಜಾಪ್ರಭುತ್ವ ಯಾವ ಹಂತದಲ್ಲಿದೆ ಮತ್ತು ಅಥವಾ ನಮ್ಮ ದೇಶ ನಿರಂಕುಶ ಪ್ರಭುತ್ವದ ಕಡೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಸುಮಾರು ಚರ್ಚೆಗಳಾಗ್ತಿದ್ದಾವೆ. ಭಾಳ ಜನ ವಿಡಿಯೋಗಳನ್ನ ಮಾಡಿಬಿಟ್ಟು ಹಾಕ್ತಾಯಿದ್ದಾರೆ ಮತ್ತು ಇದು ವ್ಯಾಪಕವಾಗಿ ಚರ್ಚೆ ಕೂಡ ಆಗ್ತಿದೆ. ಈ ದಿನ ನಾವು ಪ್ರಜಾಪ್ರಭುತ್ವ ಭಾರತದಲ್ಲಿ ಹೇಗಿದೆ, ಯಾವ ಹಂತದಲ್ಲಿದೆ ಮತ್ತು ಇದು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವವಂಥ ರಾಷ್ಟ್ರ ಅಂತ ನಾವು ಹೇಳ್ಬೋದಾ, ಅಥವಾ ಇದರಲ್ಲಿ ಪ್ರಜಾಪ್ರಭುತ್ವದಲ್ಲಿ ಕುಂದು ಕೊರತೆಗಳಿದ್ದಾವೆ, ಏನೇನಿದ್ದಾವೆ, ಅಥವಾ ನಾವು ನಿಧಾನವಾಗಿ ನಿರಂಕುಶ ಪ್ರಭುತ್ವದೆಡೆಗೆ ಹೋಗ್ತಾ ಇದ್ದೀವ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಈಗ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳು ಭಾರತದ ಬಗ್ಗೆ ನಡೆಸಿರುವಂಥ ಅಧ್ಯಯನ ಮತ್ತು ವರದಿಗಳನ್ನು ಆಧರಿಸಿ ನೋಡಿದರೆ ವಿಡಿಎಂ ಎನ್ನುವಂಥ ಸಂಸ್ಥೆ ಭಾರತದ ಡೆಮಾಕ್ರಸಿಯನ್ನು 108ನೇ ಸ್ಥಾನದಲ್ಲಿಟ್ಟಿದೆ ಮತ್ತು ಅದು ತನ್ನ ವರದಿಯಲ್ಲಿ ಪ್ರಪಂಚದಲ್ಲಿ ಎಲ್ಲ ರಾಷ್ಟ್ರಗಳನ್ನು ನೋಡಿದರೂ ಕೂಡ ಕೇವಲ 13% ಜನಸಂಖ್ಯೆ ಇರುವಂಥ ರಾಷ್ಟ್ರಗಳು ಮಾತ್ರ, ಕೆಲವೇ ಕೆಲವು ರಾಷ್ಟ್ರಗಳಲ್ಲಿ ಮಾತ್ರ ಪ್ರಜಾಪ್ರಭುತ್ವ ಇದೆ, ಉಳಿದಂಥ ಎಲ್ಲ 87% ದೇಶ ಜನಸಂಖ್ಯೆ ಇರುವಂಥ ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ನಿಧಾನವಾಗಿ ನಿರಂಕುಶ ಪ್ರಭುತ್ವದತ್ತ ವಾಲ್ತಾ ಇದೆ ಮತ್ತು ಬೇರೆ ಬೇರೆ ಹಂತದಲ್ಲಿ ಈ ರಾಷ್ಟ್ರಗಳಿದ್ದಾವೆ ಅಂತ ಹೇಳಿಬಿಟ್ಟು ತನ್ನ ವರದಿಯನ್ನು ನೋಡಿದೆ. ವಿಡಮ್ ಭಾರತವನ್ನು ಬ್ಯಾಕ್ಸ್ಲೈಡಿಂಗ್ ಡೆಮಾಕ್ರಸಿ ಅಂತೇಳ್ಬಿಟ್ಟು ವಿಶ್ಲೇಷಣೆ ಮಾಡಿದೆ, ಅಂದರೆ ಪ್ರಜಾಪ್ರಭುತ್ವ ನಮ್ಮಲ್ಲಿ ಹಿಂದೆ ಜರಿತಾ ಇದೆ ಅಂತೇಳ್ಬಿಟ್ಟು ಅದು ತನ್ನ ವರದಿಯನ್ನು ನೀಡಿದೆ. ಅದೇ ರೀತಿ ಯು ಎನ್ ಸ್ಪೆಷಲ್ ರಿಪೋರ್ಟರ್ ಆನ್ ಹ್ಯೂಮನ್ ರೈಟ್ಸ್ ಅನ್ನುವಂಥದ್ದು ಸಂಸ್ಥೆ ಏನಿದೆ ಅದು ಕೂಡ ಭಾರತವನ್ನು ಕಂಟ್ರಿ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅಂತೇಳ್ಬಿಟ್ಟು ಕ್ಯಾಟಗರೈಸ್ ಮಾಡಿದೆ. ಅಂದರೆ ಭಾರತವನ್ನು ಚಿಂತಾಜನಕವಾಗಿರುವಂಥ, ಬಹಳಷ್ಟು ಗಂಭೀರವಾಗಿ ಪ್ರಜಾಪ್ರಭುತ್ವ ಬಗ್ಗೆ ವಿಚಾರ ಮಾಡಬೇಕಾದಂಥ ಸ್ಥಿತಿಯಲ್ಲಿ ಭಾರತ ಹೋಗ್ತಾ ಇದೆ ಅನ್ನುವಂಥದ್ದನ್ನು ಅದು ಹೇಳಿದೆ. ಮಾನವ ಹಕ್ಕುಗಳ ಪರಿಸ್ಥಿತಿ ಭಾರತದಲ್ಲಿ ಬಹಳ ಗಂಭೀರ ಇದೆ, ಇಟ್ ಈಸ್ ಮ್ಯಾಸಿವ್, ಸಿಸ್ಟಮಿಕ್ ಆ್ಯಂಡ್ ಡೇಂಜರಸ್ ಅಂತೇಳ್ಬಿಟ್ಟು ತನ್ನ ವರದಿಯಲ್ಲಿ ಹೇಳಿದೆ. ಭಾರತ ಈ ಅಂತಾರಾಷ್ಟ್ರೀಯ ಇಂಥ ವರದಿಗಳನ್ನು ಸಾಮಾನ್ಯವಾಗಿ ಖಂಡನೆ ಮಾಡುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಏಳಿಗೆಯನ್ನು ಸಹಿಸಲಾರದ ಸಂಸ್ಥೆಗಳು ಭಾರತವನ್ನು ಈ ರೀತಿ ಕ್ಯಾಟಗರೈಸ್ ಮಾಡ್ತವೆ ಮತ್ತು ನಮ್ಮನ್ನು ಡಿಫೇಮ್ ಮಾಡಲಿಕ್ಕೆ, ನಮ್ಮಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅನ್ನೋದ್ರಲ್ಲಿ ತೋರಿಸ್ಲಿಕ್ಕೆ ಅವು ಪ್ರಯತ್ನ ಪಡ್ತವೆ ಅಂತೇಳ್ಬಿಟ್ಟು ಭಾರತ ಯಾವಾಗಲೂ ಕೂಡ ಇದನ್ನು ಡಿಫೆಂಡ್ ಮಾಡ್ತಾಯಿದೆ. ನಮ್ಮ ಪ್ರಧಾನಮಂತ್ರಿಗಳು ಭಾರತವನ್ನು ಮದರ್ ಆಫ್ ಡೆಮಾಕ್ರಸಿ ಅಂತೇಳಿ ಹೊರದೇಶಗಳಲ್ಲಿ ಹೇಳ್ತಾ ಹೋಗ್ತಾರೆ. ಭಾರತ ಮದರ್ ಆಫ್ ಡೆಮೋಕ್ರಸಿ ಹೇ, ನಾವು ಪ್ರಜಾಪ್ರಭುತ್ವದ ತಾಯಿ ಮಾತೆ ಅಂತೇಳ್ಬಿಟ್ಟು ಅವರೆಲ್ಲ ಕಡೆ ಹೇಳ್ತಾರೆ. ನಿಜವಾಗಲೂ ನಾವು ಪ್ರಜಾಪ್ರಭುತ್ವದ ತಾಯಿ ಅಥವಾ ಮಾತೆ ಅಂತ ಹೇಳುವಂಥ ಪ್ರಜಾಪ್ರಭುತ್ವ ನಮ್ಮಲ್ಲಿದೆ ಅನ್ನೋದನ್ನು ಒಂದು ಸ್ವಲ್ಪ ವಾಸ್ತವಿಕ ಸಂಗತಿಯಲ್ಲಿ, ವಾಸ್ತವಿಕ ಪರಿಸ್ಥಿತಿಗಳು ಏನಿದೆ ಅನ್ನೋದ್ರ ಮೂಲಕ ಇದನ್ನು ಒಂದು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಮೊದಲನೇದಾಗಿ ಪ್ರಯತ್ನ ಪಡೋಣ. ಮೊದಲನೇದಾಗಿ ಪ್ರಜಾಪ್ರಭುತ್ವ ಅಂದರೆ ಏನು ಅನ್ನೋದಂಥದ್ದನ್ನು ಅಳೆದುಕೊಳ್ಳುವಂಥದ್ದು ಬಹಳ ಮುಖ್ಯ. ಬಹಳಷ್ಟು ಜನಗಳಿಗೆ ಏನಾಗಿದೆ ಅಂದರೆ 5 ವರ್ಷಕ್ಕೊಂದ್ಸರಿ ನಾವೇನು ವೋಟ್ ಹಾಕ್ತೀವಿ, ಚುನಾವಣೆ ನಡೆಯುತ್ತೆ, ವೋಟ್ ಹಾಕ್ತೀವಿ, ಇದು ಪ್ರಜಾಪ್ರಭುತ್ವ ಅಂತೇಳಿ ಬಹಳಷ್ಟು ಜನ ತಿಳ್ಕೊಳ್ತಾರೆ. ಯಾವಾಗಲೂ ಕೂಡ ನಾವು ವೋಟ್ ಹಾಕ್ತೀವಿ, ಒಂದು ನಮ್ಮ ಚುನಾಯಿತ ಸರ್ಕಾರ ಬರುತ್ತೆ, ಆ ಸರ್ಕಾರ ಇದನ್ನು ನಡೆಸ್ತಾ ಇದೆ ಅಂತೇಳಿ. ಈ ಪ್ರಜಾಪ್ರಭುತ್ವ ಅನ್ನೋ ಶಬ್ದದ ಲಿಟ್ರಲ್ ಮೀನಿಂಗನ್ನೇ ತೆಗೆದುಕೊಂಡ್ರೆ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳ ಪ್ರಭುತ್ವ. ಪ್ರಜೆಗಳು ಎಂಥ ಸಮಾಜ ಬೇಕು, ಎಂಥ ಆರ್ಥಿಕತೆ ಬೇಕು, ಎಂಥ ಆಡಳಿತ ಬೇಕು, ಎಂಥ ವ್ಯವಸ್ಥೆ ಇರಬೇಕು ಅಂತೇಳಿ ಇಷ್ಟಪಡ್ತಾರೆ. ಅಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬಹುದಾದಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದನ್ನು ನಾವು ಪ್ರಜಾಪ್ರಭುತ್ವ ಅಂತೇಳಿ ಹೇಳ್ಬೋದು. ಹಾಗಾದರೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಅಂದರೆ ಬರೇ ವೋಟ್ ಹಾಕದ ಅಥವಾ ಎಲ್ಲ ಹಂತದಲ್ಲೂ ಕೂಡ ನಮ್ಮ ಆಡಳಿತದಲ್ಲಿ, ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ, ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ, ನಮ್ಮ ಮಾಧ್ಯಮ ವ್ಯವಸ್ಥೆಯಲ್ಲಿ ಮತ್ತು ಪ್ರತಿ ಓಣಿನಲ್ಲಿ ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೆ ಎಲ್ಲ ಹಂತದಲ್ಲೂ ಕೂಡ ಪ್ರಜಾಪ್ರಭುತ್ವ ಇದೆಯಾ, ಅಂಥ ಪ್ರಜಾಪ್ರಭುತ್ವ ಒಂದು ವೇಳೆ ಇರಬೇಕು ಅಂತಂದರೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರಣೆ ಮಾಡೋಣ. ಮೊದಲನೇದಾಗಿ ಚುನಾವಣೆಗಳನ್ನೇ ತೆಗೆದುಕೊಳ್ಳೋಣ. ಭಾರತದಲ್ಲಿ ಚುನಾವಣೆಗಳು ಪ್ರತಿ 5 ವರ್ಷಕ್ಕೊಂದ್ಸರಿ ನಡೀತವೆ, ಎಲ್ಲರೂ ವೋಟ್ ಹಾಕ್ತಾರೆ. ವೋಟ್ ಹಾಕಿದ್ದಕ್ಕೆ ಭಾಳ ಜನ, ನಮಗೆ ಪ್ರಜಾಪ್ರಭುತ್ವ ಇದೆ ಹಾಗಾಗಿ ಪ್ರಜಾಪ್ರಭುತ್ವ ಇರೋದರಿಂದ ನನಗೆ ವೋಟ್ ಹಾಕುವ ಹಕ್ಕಿದೆ, ನಾನು ವೋಟ್ ಹಾಕ್ತಿದ್ದೀನಿ ಮತ್ತು ನಾನು ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನು ಖಾಯಂ ಮಾಡಿದ್ದೀನಿ ಅನ್ನುವಂಥದ್ದು ಒಂದು ವಿಶ್ವಾಸದಿಂದ ಜನ ಇರ್ತಾರೆ. ಈಗ ನಾವು ಭಾರತದ ಚುನಾವಣೆಯನ್ನೇ ನೋಡಿದರೆ ಎರಡು ದೊಡ್ಡ ಪ್ರಜಾಪ್ರಭುತ್ವ ವಿರೋಧಿ ಅನ್ಬೋದಾದಂಥ ಒಂದು ಅಂಶಗಳು ನಮಗೆ ಮೇಲ್ನೋಟಕ್ಕೆ ಕಾಣ್ತವೆ. ಒಂದು ಏನಂದರೆ, ಈಗ ಭಾರತದಲ್ಲಿ ಚುನಾವಣೆಯಲ್ಲಿ ಯಾರು ಚುನಾವಣೆಗೆ ನಿಲ್ತಾರೆ ಆ ವ್ಯಕ್ತಿಗಳು ಎಲೆಕ್ಷನ್ ಕಮಿಷನ್ ನಿಗದಿ ಮಾಡಿರುವಂಥದ್ದೇ ಕನಿಷ್ಠ 90 ಲಕ್ಷದವರೆಗೂ ಕೂಡ ಖರ್ಚು ಮಾಡಲಿಕ್ಕೆ, ಗರಿಷ್ಠ 90 ಲಕ್ಷದವರೆಗೆ ಖರ್ಚು ಮಾಡಲಿಕ್ಕೆ ಅವರಿಗೆ ಅವಕಾಶವನ್ನು ನೀಡಿದೆ. ಅಂದರೆ ಅಂಥ ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಕನಿಷ್ಠ 90 ಲಕ್ಷ ರೂಪಾಯಿ ಇರಬೇಕು ಅವ್ರ ಹತ್ರ. ಆದರೆ ವಾಸ್ತವಿಕವಾಗಿ ಹಣ ಖರ್ಚು ಮಾಡುವಂಥದ್ದು ನಾನು ನೋಡಿದರೆ ಅದು ಸಾಮಾನ್ಯವಾಗಿ ಬಹಳಷ್ಟು
ಇಪ್ಪತ್ತು ಕೋಟಿ 30 ಕೋಟಿ 40 ಕೋಟಿಯಷ್ಟು ಹಣವನ್ನು ಚುನಾವಣೆಗಳಲ್ಲಿ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಿಂದ ಖರ್ಚು ಮಾಡ್ತಾರೆ, ಅಸೆಂಬ್ಲಿಯಲ್ಲೂ ಕೂಡ ಖರ್ಚಾಗ್ತಾರೆ. ಎಲ್ಲ ಹಂತದ ಚುನಾವಣೆಗಳಲ್ಲಿ ಈ ರೀತಿ ಹಣ ಇದ್ದವರು ಮಾತ್ರ ಚುನಾವಣೆಯಲ್ಲಿ ಪಾಲ್ಗೊಳ್ಬೋದಂತ ನಿಲ್ಲಬಹುದಾದಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಎಲ್ಲಿಯವರೆಗೆ ಕೆಲವೇ ಕೆಲವು ಜನಗಳು ಮಾತ್ರ ಚುನಾವಣೆ ಪ್ರಕ್ರಿಯೆಯಲ್ಲಿ ನಿಲ್ಲಕ್ಕೆ ಅವಕಾಶ ಅಂತ ಇದೆ, ಅಂಥ ಒಂದು ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವ ಅಂತ ಕರಿಬೋದಾ ಅನ್ನೋದನ್ನು ವಿಚಾರ ಮಾಡಿ ದಯವಿಟ್ಟು. ಎಲ್ಲಿವರೆಗೆ ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ಅದು ಮಾಡಲಿಕ್ಕೆ ಬೇಕಾದಂಥ ಗುಣಗಳಿದ್ದಾವೆ, ಯಾರಿಗೆ ಅಷ್ಟು ಸಾಮರ್ಥ್ಯ ಇದೆ, ಅಂಥ ಎಲ್ಲ ವ್ಯಕ್ತಿಗಳು ಚುನಾವಣೆಯಲ್ಲಿ ನಿಂತ್ಕೊಂಡು ತಾವು ಏನು ಮಾಡಬೇಕು ಅಂತಿದೀವೋ ಅದನ್ನು ಮಾಡಲಿಕ್ಕೆ ಆಗದೇ ಇಲ್ಲ ಅಂತಂದರೆ ಅದು ಪ್ರಜಾಪ್ರಭುತ್ವ ಆಗುತ್ತೆ ಅನ್ನೋವಂಥದ್ದು ಮೊದಲನೇ ಪ್ರಶ್ನೆ. ಈಗ 90 ಲಕ್ಷಕ್ಕಿಂತ ಜಾಸ್ತಿ ಇರುವಂಥ ಜನಗಳ ಸಂಖ್ಯೆ ನಮ್ಮ ಭಾರತದ ಜನಸಂಖ್ಯೆಯನ್ನು ಹೋಲಿಸಿದರೆ ಕೇವಲ ಒಂದು 7-8% ಜನರು ಮಾತ್ರ ಆ ಕೆಟಗರಿಯಲ್ಲಿ ಬರ್ತಾರೆ. ಅವ್ರು ಮಾತ್ರ ಚುನಾವಣೆ ಈ ಚುನಾವಣೆಯಲ್ಲಿ ನಿಂತ್ಕೊಳ್ತಾರೆ ಮತ್ತು ಈ ಪ್ರೋಸೆಸ್ಸಲ್ಲಿ ಅವರು ಇರ್ತಾರೆ. ಮತ್ತು ಅದ್ರ ಜೊತೆಗೇ ಚುನಾವಣೆಯಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂತಂದರೆ ಸಾಮಾನ್ಯವಾಗಿ ಈಗ ಮುಸ್ಲಿಮ್ಸಿಗೆ ನಿಂತರೆ ಅವರು ಚುನಾವಣೆಯಲ್ಲಿ ಬರದೇ ಇಲ್ಲ ಅನ್ನುವಂಥದ್ದು ಒಂದು ವಾತಾವರಣ ನಿರ್ಮಾಣ ಆಗೋದ್ರಿಂದ ಸಂಪೂರ್ಣವಾಗಿ ಈಗ ಆಡಳಿತ ಪಕ್ಷ BJP ಅಂತೂ ನೇರವಾಗಿ ಮುಸಲ್ಮಾನರಿಗೆ ಮತ್ತು ಕ್ರಿಶ್ಚಿಯನ್ಸಿಗೆ ಸೀಟನ್ನು ಕೊಡೋದಿಲ್ಲ ಮತ್ತು ಅವ್ರಿಗೆ ಯಾವ ಹುದ್ದೆಯನ್ನು ಕೂಡ ನೇರವಾಗಿ ಕೊಡೋದಿಲ್ಲ ಮತ್ತು ಓಪನ್ ಆಗಿ ಹೇಳ್ತಾರೆ ನಿಮ್ಮ ಓಟ್ ಬೇಕಾಗಿಲ್ಲ ಅಂತಲೂ ಕೂಡ ಕೆಲವರು ಹೇಳ್ಕೊಂಡು ತಿರುಗಾಡ್ತಾರೆ. ಇಂಥ ಒಂದು ವ್ಯವಸ್ಥೆಯಲ್ಲಿ ಎಲ್ಲ ಪ್ರಜೆಗಳು ಚುನಾವಣೆಯಲ್ಲಿ ನಿಲ್ಬೋದಾದಂಥ ಗೆಲ್ಬೋದಾದಂಥ ತಾವು ಏನು ಮಾಡಬೇಕಂತಿದ್ದೀನಿ ಹಂಗೆ ಮಾಡಲಿಕ್ಕೆ ಆಗುವಂಥ ಒಂದು ವ್ಯವಸ್ಥೆನೇ ಇಲ್ಲ ಅಂದಾಗ ಅದು ಚುನಾವಣೆ ಆಗುತ್ತಾ ಅನ್ನುವಂಥದ್ದು ಒಂದನೇದು. ಎರಡನೇದು, ಈ ಚುನಾವಣೆಯ ಸಮಯದಲ್ಲಿ ಕೆಲವು ಗ್ಯಾರಂಟಿಗಳನ್ನ ಕೆಲವೊಂದು ಆಶ್ವಾಸಗಳನ್ನು ಸರ್ಕಾರಗಳು ಕೊಡ್ತವೆ, ಸುಮಾರು ಆಶ್ವಾಸಗಳನ್ನು ಕೊಡ್ತವೆ. ತಮ್ಮ ಒಂದು ಘೋಷಣಾಪತ್ರದಲ್ಲಿ ನಾವು ಇದನ್ನು ಮಾಡ್ತೀವಿ ಅಂತೇಳಿ 1-20 ಅಂಶಗಳನ್ನು ಕೊಟ್ಟುಬಿಟ್ಟು ಹೇಳ್ತಾರೆ. ಅದನ್ನು ಹೇಳಿದ್ದನ್ನು ಅವರು ಮಾಡಿದ್ರ ಇಲ್ಲ ಅನ್ನೋವಂಥದ್ದನ್ನು ನೋಡಲಿಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ. ಅಚ್ಛೇ ದಿನ ಆಯಂಗೆ ಅಂತಂದರೆ ಅಚ್ಛೇ ದಿನ ಬಂತ ಇಲ್ಲ ಅಂತ ನೋಡಲಿಕ್ಕೆ ನಮ್ಮಲ್ಲಿ ಯಾವುದೂ ವ್ಯವಸ್ಥೆ ಇಲ್ಲ. ಇದು ಈಗಿಂದೇ ವ್ಯವಸ್ಥೆ ಅಲ್ಲ, ಇದು ಭಾರತದಲ್ಲಿ ಚುನಾವಣೆ ಮೊದಲನೇ ಚುನಾವಣೆಯಿಂದ ಇಲ್ಲಿವರೆಗೆ ನಡೆದಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ಚುನಾವಣೆಯಲ್ಲಿ ಹೇಳದಂಥ ವಿಷಯಗಳನ್ನು ಸಂಪೂರ್ಣವಾಗಿ ಅನುಷ್ಠಾನ ಮಾಡಿದಾರಾ ಇಲ್ಲವೋ ಅನ್ನೋವಂಥದ್ದನ್ನು ಪರಿಶೀಲನೆ ಮಾಡಲಿಕ್ಕೆ ಬೇಕಾದಂಥ ಒಂದು ಉತ್ತರದಾಯಿತ್ವವನ್ನು ಪ್ರಶ್ನಿಸಬೇಕಾದಂಥ ಒಂದು ವ್ಯವಸ್ಥೆ ಇಲ್ಲಿವರೆಗೆ ನಿರ್ಮಾಣ ಆಗಿಲ್ಲ ಅನ್ನೋವಂಥದ್ದು ಒಂದು ವಾಸ್ತವಿಕ ಸತ್ಯ. ಮತ್ತು ಎಲ್ಲಿವರೆಗೆ ಅವರು ಚುನಾವಣೆಯಲ್ಲಿ ಏನು ಘೋಷಣೆ ಮಾಡಿರ್ತಾರೆ ಅದನ್ನು ಮಾಡಲಿಲ್ಲ ಅಂತಂದರೆ ಅದು ಪ್ರಜಾಪ್ರಭುತ್ವ ಆಗುತ್ತಾ? ಪ್ರಜೆಗಳು ಏನು ಇಷ್ಟಪಡ್ತಿದ್ರು ಅದು ನೆರವೇರ್ದಂಗೆ ಆಗುತ್ತಾ? ಅದು ಹಾಗಾದರೆ ಉತ್ತರದಾಯಿತ್ವವನ್ನು ನಮ್ಮ ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಅಳವಡಿಸ್ಕೊಳ್ಬೇಕೋ ಬೇಡವಾ? ಇದನ್ನು ಯಾರು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದನ್ನು ನಾವೆಲ್ಲರೂ ಕೂಡ ಇವತ್ತು ಚರ್ಚೆ ಮಾಡಬೇಕಾಗುತ್ತೆ. ಇನ್ನು ಪ್ರಜಾಪ್ರಭುತ್ವ ಹಳ್ಳಿಯಿಂದ ದಿಲ್ಲಿಯವರೆಗೆ ಪ್ರತಿಯೊಬ್ಬ ಪ್ರಜೆಯ ಮನಸ್ಸಿನಲ್ಲಿ ಆಡಳಿತ ಅಂದರೆ ಹೀಗಿರಬೇಕು, ನಮ್ಮ ಆರ್ಥಿಕ ವ್ಯವಸ್ಥೆ ಅಂದರೆ ಹೀಗಿರಬೇಕು, ನಮ್ಮ ಸಾಮಾಜಿಕ ವ್ಯವಸ್ಥೆ ಅಂದರೆ ಹೀಗಿರಬೇಕು, ಯಾವ ರೀತಿ ವ್ಯವಸ್ಥೆ ನಡೀಬೇಕು ಅಂತ ಏನು ಮನಸ್ಸಲ್ಲಿದೆ ಅದು ಯಾವ ರೀತಿ ಅನುಷ್ಠಾನ ಆಗುತ್ತೆ ಅನ್ನೋದನ್ನು ಒಂದು ಸ್ವಲ್ಪ ನೋಡೋಣ. ಈಗ ಮೊದಲನೇದಾಗಿ ಆಡಳಿತಕ್ಕೆ ಬಂದ್ಬಿಡೋಣ. ಆಡಳಿತ ವ್ಯವಸ್ಥೆಯಲ್ಲಿ ನಮ್ಮ ದೇಶದಲ್ಲಿರುವಂಥ ಯಾವುದೇ ಪ್ರಜೆಗೆ ಆಡಳಿತ ಹೇಗಿರಬೇಕಪ್ಪ ಅಂತ ಕೇಳಿದರೆ ಮೊದಲನೇದು ಉತ್ತರ ಅವ್ರು ಕೊಡೋದು ಭ್ರಷ್ಟಾಚಾರ ಇರಬಾರ್ದ್ರಿ ಅಂತ ಹೇಳ್ತಾರೆ. ಭ್ರಷ್ಟಾಚಾರ ಇರಬಾರ್ದು ಮತ್ತು ಆಡಳಿತ ಭಾಳ ಸರಳವಾಗಿರಬೇಕು ಮತ್ತು ನಮಗೆ ಅನುಕೂಲಕರವಾಗಿರಬೇಕು, ಎಲ್ಲ ವ್ಯಕ್ತಿಗಳಿಗೂ ಒಂದೇ ಒಂದು ಸಮಾನ ದೃಷ್ಟಿಯಲ್ಲಿ ನೋಡುವಂಥದ್ದು ಒಂದು ವಾತಾವರಣ ವ್ಯವಸ್ಥೆ ನಿರ್ಮಾಣ ಆಗಿರಬೇಕು ಅನ್ನೋವಂಥದ್ದು ಪ್ರತಿಯೊಬ್ಬ ಪ್ರಜೆಯೂ ಹೇಳುವಂಥ ಒಂದು ಮೂಲಭೂತ ಆಶಯ ಇದು. ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗಲಿಂದ ಇಲ್ಲಿವರೆಗೆ ಇದನ್ನು ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಸರ್ಕಾರಗಳು ಕೂಡ ವಿಫಲವಾಗಿದ್ದಾವೆ. ಪ್ರಜಾಪ್ರಭುತ್ವದ ಮೂಲಭೂತ ಆಶಯಗಳಾದಂಥ ಒಂದು ಭ್ರಷ್ಟಾಚಾರ ಮುಕ್ತ ಒಂದು ಆಡಳಿತ, ಒಂದು ಎಲ್ಲರಿಗೂ ಒಂದೇ ರೀತಿಯ ಆಡಳಿತ ಮತ್ತು ಸರಳವಾದಂಥ ಆಡಳಿತವನ್ನು ಸ್ಥಾಪಿಸೋದರಲ್ಲಿ ಎಲ್ಲ ಸರ್ಕಾರಗಳು ಕೂಡ ವಿಫಲರಾಗಿದ್ದಾವೆ. ಹೀಗಾಗಿ ನಮ್ಮದು ಸಂಪೂರ್ಣ ಪ್ರಜಾಪ್ರಭುತ್ವ ಅಂತ ಆಡಳಿತಕ್ಕೆ ಸಂಬಂಧಪಟ್ಟಂಗೆ ಹೇಳ್ಕೊಳ್ಳೋಕೆ ಆಗುತ್ತಾ ಅನ್ನೋವಂಥದ್ದು. ಇದನ್ನು ಈಗ ಮಾಡೋದು ಯಾಕೆ ಕಷ್ಟ ಅನ್ನೋವಂಥದ್ದನ್ನು ಒಂದು ಸ್ವಲ್ಪ ವಿಚಾರ ಮಾಡಿಬಿಡೋಣ. ಭಾಳಷ್ಟು ಜನ ಮಾತಾಡ್ತಾರೆ, ಏ ಭ್ರಷ್ಟಾಚಾರ ತೆಗಿಲಿಕ್ಕಾಗಲ್ಲ ಬಿಡ್ರಿ, ಭಾಳ ಕಷ್ಟ ಅದು, ಅದು ಭಾಳ ಬೇರೂರು ಬಿಟ್ಟಿದೆ ಅಂತೇಳಿ. ಹಾಗಾದರೆ ಪ್ರಪಂಚದಲ್ಲಿರುವಂಥ ಎಲ್ಲ ರಾಷ್ಟ್ರಗಳು ಭ್ರಷ್ಟ ರಾಷ್ಟ್ರಗಳ ನಮಗಿನ್ನ ಭ್ರಷ್ಟಾಚಾರದಲ್ಲಿ ಬಹಳ ಕಡಿಮೆ ಇರುವಂಥ ರಾಷ್ಟ್ರಗಳ ಪಟ್ಟಿಯನ್ನು ನೋಡಿದರೆ ಅದರಲ್ಲಿ ನಮಗಿನ್ನ ಮೇಲೆ ಉತ್ತಮ ಸ್ಥಿತಿಯಲ್ಲಿರುವಂಥ ಸುಮಾರು 120-130 ರಾಷ್ಟ್ರಗಳು ನಮಗೆ ಸಿಗ್ತವೆ. ಮೊದಲ 5-10 ರಾಷ್ಟ್ರಗಳಲ್ಲಿ ಭ್ರಷ್ಟಾಚಾರ ಅನ್ನುವಂಥದ್ದು ಪ್ರಶ್ನೆ ಇಲ್ಲಂಥ ರಾಷ್ಟ್ರಗಳು ಕೂಡ ಇದ್ದಾವೆ. ಆ ರಾಷ್ಟ್ರಗಳು ಹೇಗೆ ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ಮಾಡಿಕೊಂಡು ಅದೇನು ರಾಕೆಟ್ ಸೈನ್ಸಾ, ನಾವ್ಯಾಕೆ ಮಾಡಲಿಕ್ಕಾಗಲ್ಲ ಅನ್ನೋವಂಥದ್ದು ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಇದರಲ್ಲಿ ಸ್ಪಷ್ಟವಾಗಿ ಸರ್ಕಾರ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ತೆಗೆದು ಹಾಕಬೇಕು ಅನ್ನುವಂಥದ್ದು ಒಂದು ತನ್ನ ಒಂದು ದೃಢ ಸಂಕಲ್ಪ ಏನಿದೆ ಆ ಸಂಕಲ್ಪದ ಕೊರತೆ ಇಲ್ಲಿ ಎದ್ದು ಕಾಣುತ್ತೆ. ಅದನ್ನು ಮಾಡಲೇಬೇಕು ಅಂತಂದರೆ ಖಂಡಿತವಾಗಿ ಮಾಡ್ಬೋದು.
ನಮ್ಮದು ಕೂಡ ಒಂದು ತಪ್ಪೇನಿದೆ ಅಂತಂದರೆ ಭ್ರಷ್ಟಾಚಾರವನ್ನು ತೆಗೀಲೇಬೇಕು ಅನ್ನೋಂಥದ್ದನ್ನು ನಾವು ಚುನಾವಣೆಯ ಸಮಯದಲ್ಲಿ ಎತ್ತದಿಲ್ಲ, ಪ್ರಶ್ನೆಯನ್ನು ಎತ್ತದಿಲ್ಲ. ಆ ಸಮಯದಲ್ಲಿ ಎತ್ತದಂಥ ಭಾವುಕ ವಿಷಯಗಳ ಮೇಲೆ ನಾವು ಓಟನ್ನು ಹಾಕ್ತೀವಿ ಮತ್ತು ಈ ಪ್ರಶ್ನೆ ಮೂಲಭೂತವಾದಂಥ ಪ್ರಶ್ನೆಗೆ ಉತ್ತರವನ್ನು ಕೊಡಿ ಅಂತೇಳ್ಬಿಟ್ಟು ರಾಜಕೀಯ ಪಕ್ಷಗಳಿಗೂ ನಾವು ಒತ್ತಾಯ ಮಾಡೋದಿಲ್ಲ, ಮತ್ತು ಅವರು ಕೂಡ ಇದನ್ನು ಅನುಷ್ಠಾನ ಮಾಡೋದಿಲ್ಲ. ಎಲ್ಲಿಯವರೆಗೆ ಭ್ರಷ್ಟಾಚಾರ ಮುಕ್ತ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕಾಗಲ್ಲ. ಈಗಾಗಲೇ ಭಾಳಷ್ಟು ರಾಷ್ಟ್ರಗಳು ಮಾಡಿರೋದ್ರಿಂದ ಇಲ್ಲೂ ಕೂಡ ಮಾಡ್ಬೋದು, ಇದು ಮೊದಲನೇ ಸತ್ಯ. ಎರಡನೇದು, ಬಹಳಷ್ಟು ರಾಷ್ಟ್ರಗಳು ಟ್ರಾನ್ಸ್ಪರೆನ್ಸಿಯಲ್ಲಿ ಬಹಳಷ್ಟು ನಂಬಿಕೆಯಿಂದ ಮುಂದೋಗಿದ್ದಾವೆ, ಅಂದರೆ ಸರಳವಾಗಿ ಎಲ್ಲರಿಗೂ ಕೂಡ ಗೊತ್ತಾಗುವುದಾದಂಥ ಆಡಳಿತವನ್ನು ನಿರ್ಮಾಣ ಮಾಡಿದ್ದಾರೆ, ಅದನ್ನು ನಾವು ಕೂಡ ಮಾಡ್ಬೋದು. ಇಂಥ ಒಂದು ವ್ಯವಸ್ಥೆಯನ್ನು ತರಲಿಕ್ಕೆ ಅಲ್ಲಿವರೆಗೆ ಮಾಡೋದಿಲ್ಲ. ಅಲ್ಲಿವರೆಗೆ ನಾವು ಸಂಪೂರ್ಣವಾಗಿ ಪ್ರಜಾಪ್ರಭುತ್ವದ ಆಶಯಗಳಿಗೆ ಅನುಗುಣವಾದಂಥ ಆಡಳಿತವನ್ನು ತಂದಿದ್ದೀವಿ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ ಅಂತೇಳಿ ಅನಿಸುತ್ತೆ. ಅದೇ ರೀತಿ ನಮ್ಮ ಹಣಕಾಸು ವ್ಯವಸ್ಥೆಗಳನ್ನು ನೋಡಿಕೊಂಡಾಗ ನಮ್ಮ ಲೆಕ್ಕಪತ್ರ, ನಮ್ಮ ಬಜೆಟ್ ಅಂತ ನಾವೇನು ಮಾಡ್ತೀವಿ, ಇದು ಮೂಲಭೂತವಾಗಿ ಈ ರಾಷ್ಟ್ರದಲ್ಲಿ ಉತ್ಪನ್ನವಾಗುವಂಥ ಸಂಪತ್ತು ಸಮಾನವಾಗಿ ಹೇಗೆ ಹಂಚೋಗಬೇಕು ಅನ್ನೋದನ್ನು ಅದು ತೋರಿಸ್ಬೇಕದು. ಎಲ್ಲ ರಾಜ್ಯಗಳು ಒಂದೇ ರೀತಿ ಸಂಪತ್ತನ್ನು ಸೃಷ್ಟಿ ಮಾಡೋದಿಲ್ಲ, ಎಲ್ಲ ಅಂಗಗಳು ಕೂಡ ಒಂದೇ ರೀತಿ ಆಗೋದಿಲ್ಲ. ಆದರೆ ಭಾರತದಲ್ಲಿ ಅಸಮಾನತೆ ಇರಬಾರ್ದು. ಪ್ರತಿಯೊಬ್ಬರದ್ದು ಕೂಡ ಪರ್ ಕ್ಯಾಪಿಟ ಇನ್ಕಮ್ ಅಂತ ನಾವೇನು ಹೇಳ್ತೀವಿ, ಪ್ರತಿಯೊಬ್ಬ ವ್ಯಕ್ತಿಯ ತಲಾದಾಯ ಏನಿದೆ ಅದು ಹೆಚ್ಚಾಗಬೇಕು. ಎಲ್ಲರೂ ಕೂಡ ಸಮಾನವಾಗಿ ಬೆಳೆಯುವಂಥ ಒಂದು ಅವಕಾಶ ಆಗಬೇಕು ಅಂತೇಳ್ಬಿಟ್ಟು ಅದಕ್ಕೋಸ್ಕರನೇ ನಾವು ಬಜೆಟ್ ಅಂತೇಳಿ ಒಂದು ಲೆಕ್ಕಪತ್ರವನ್ನು ಮಂಡಿಸ್ತಾರೆ. ಇದು ಎಲ್ಲ ಪ್ರಜೆಗಳಿಗೂ ಸಮಾನವಾಗಿ ಹಣವನ್ನು ಹಂಚಿ ಹೋಗುವಂಥ ವ್ಯವಸ್ಥೆ ಮಾಡಬೇಕಕ್ಕೆ ಇರುವಂಥ ಒಂದು ವ್ಯವಸ್ಥೆ. ಆದರೆ ನಾವು ಬಜೆಟನ್ನು ನಮ್ಮ ಮಂಡಿಸುವುದನ್ನು ನೋಡಿದಾಗ ಸ್ವಾತಂತ್ರ್ಯ ಸಿಕ್ಕಾಗಿಂದ ಇಲ್ಲಿವರೆಗೆ ಪ್ರಾಯಶಃ ಮೊದಲ ಒಂದು ಎರಡು ಮೂರು ವರ್ಷ ರೈತರನ್ನು ಚರ್ಚೆ ಮಾಡಿಬಿಟ್ಟು ಬಜೆಟನ್ನು ಮಾಡಿರ್ಬೋದು, ಕಳೆದ 30-40 ವರ್ಷಗಳಲ್ಲಿ ಈ ಪ್ರಕ್ರಿಯೆನ ನಾವು ನೋಡಿದಾಗ ಬಜೆಟ್ ಮಾಡುವಂಥ ಸಮಯದಲ್ಲಿ ಇಂಡಸ್ಟ್ರಿಯಲಿಸ್ಟ್ಗಳನ್ನ ಕರೆದು ಮಾತಾಡ್ತಾರೆ, ದೊಡ್ಡ ದೊಡ್ಡ ಉದ್ಯಮಪತಿಗಳನ್ನು ಕರೆದು ಮಾತಾಡ್ತಾರೆ, ಸರ್ಕಾರ ಅಧಿಕಾರದಲ್ಲಿರೋಂಥವ್ರ ಜೊತೆ ಚರ್ಚೆ ಮಾಡ್ತಾರೆ. ಆದರೆ ಸಾಮಾನ್ಯ ಪ್ರಜೆಗಳಿಗೆ ಆಶಯಗಳಿದ್ದಾವೆ, ಅದನ್ನು ಗ್ರಾಮೀಣ ಮಟ್ಟದಿಂದ ನಿಮಗೆ ಏನು ಬೇಕು ಅನ್ನೋವಂಥದ್ದೊಂದು ಪ್ರಶ್ನೆಯನ್ನು ಹಾಕಿ ಅವರಿಂದ ಮಾಹಿತಿಯನ್ನು ಪಡೆದು ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಸಂಪೂರ್ಣವಾಗಿ ಅರಿತುಕೊಂಡು ನಮ್ಮ ಹಣವನ್ನು, ವಿನಿಯೋಗವನ್ನು ಎಲ್ಲ ಕ್ಷೇತ್ರಗಳಿಗೆ, ಮುಖ್ಯವಾಗಿ ಬಡವರಿಗೆ, ಯಾರು ಈಗ ನಮ್ಮ ದೇಶದಲ್ಲಿ ಅಸಮಾನತೆ ಉಂಟಾಗ್ತಾ ಇದೆ, ಈಗ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಭಾರತದಲ್ಲಿ ಈಗ ಕೋಟ್ಯಾಧಿಪತಿಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಬರೀ ಕೋಟ್ಯಾಧಿಪತಿಗಳಲ್ಲ, ಶತಕೋಟ್ಯಾಧಿಪತಿಗಳು ಅಂಥವರ ಸಂಖ್ಯೆ ಪ್ರಪಂಚದಲ್ಲಿ ಬೇರೆ ದೇಶಗಳಿಗಿಂತ ನಮ್ಮ ದೇಶದಲ್ಲಿ ಜಾಸ್ತಿ ಆಗ್ತಾಯಿದೆ. ಶ್ರೀಮಂತರು ಬಹಳ ಶ್ರೀಮಂತರಾಗ್ತಿದ್ದಾರೆ, ಬಡವರು ಬಹಳಷ್ಟು ಬಡವರಾಗ್ತಾಯಿದ್ದಾರೆ. ಇದು ಒಂದು ವಾಸ್ತವಿಕ ಸತ್ಯ. ಇದು ಇದೆಲ್ಲದರದ್ದು ಒಟ್ಟು ಆದಾಯ ನಮ್ಮದು ಜಾಸ್ತಿ ಆಗಿದ್ದರೂ ಕೂಡ ಬಡವರು ಬಹಳಷ್ಟು ಜನ ಇದ್ದಾರೆ, ಇದು ಸತ್ಯ. ಯಾಕಂದರೆ ನಾವು 80 ಕೋಟಿ ಜನಗಳಿಗೆ ಪ್ರತಿ ತಿಂಗಳು ಉಚಿತ ಆಹಾರವನ್ನು ಕೊಡ್ತಾ ಇದ್ದೀವಿ. ಆಹಾರವನ್ನು ಕೊಡುವಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಯಾಕೆ ಬಂದಿದೆ ಅಂತಂದರೆ ಅಷ್ಟು ಜನ ಬಡವರು ಇದ್ದಾರೆ ಅಂಥೇಳಿ. ಅದೇ ಸಮಯದಲ್ಲಿ ಪ್ರತಿನಿತ್ಯ 500 ಕೋಟಿಗಿಂತ ಜಾಸ್ತಿ ದುಡಿಯುವಂಥ ಜನಗಳು ಕೂಡ ನಮ್ಮಲ್ಲಿದ್ದಾರೆ. ಇದು ಮುಂದುವರೆದ ರಾಷ್ಟ್ರಗಳಲ್ಲಿ ಅಥವಾ ಪ್ರಜಾಪ್ರಭುತ್ವ ಬಹಳ ಚೆನ್ನಾಗಿದೆ ಅನ್ನೋಂಥದ್ದು ರಾಷ್ಟ್ರಗಳನ್ನು ನಾವು ನೋಡಿಕೊಂಡಾಗ ಅಲ್ಲಿ ತಲಾದಾಯ ಎಲ್ಲರದ್ದು ಕೂಡ ಈ ಅಸಮಾನತೆ ಇರೋದಿಲ್ಲ. ಆಗ ಮಾತ್ರ ಅಂಥ ರಾಷ್ಟ್ರಗಳಲ್ಲಿ ಪ್ರಜಾಪ್ರಭುತ್ವ ಇರಲಿಕ್ಕೆ ಸಾಧ್ಯತೆ ಆಗುತ್ತೆ. ಇದನ್ನು ಮಾಡಲಿಕ್ಕೆ ಸರ್ಕಾರಗಳು ಸತತವಾಗಿ ಮೊದಲಿಂದ ಇಲ್ಲಿವರೆಗೆ ಸಂಪೂರ್ಣವಾಗಿ ವಿಫಲವಾಗಿದ್ದಾವೆ. ಹೀಗಾಗಿ ನಮ್ಮ ಹಣಕಾಸಿನ ವ್ಯವಸ್ಥೆಯನ್ನು ನಾವು ತೆಗೆದುಕೊಂಡಾಗ, ನಮ್ಮ ದೇಶದಲ್ಲಿ ನಾವು ನಿರ್ಮಾಣ ಮಾಡಿರುವಂಥ ಒಂದು ವ್ಯವಸ್ಥೆಯನ್ನು ನೋಡಿಕೊಂಡಾಗ, ಹಣಕಾಸು ವ್ಯವಸ್ಥೆ ಹಣಕಾಸನ್ನು ಉತ್ಪಾದನೆ ಮಾಡಲಿಕ್ಕೆ ಬೇಕಾದಂಥ ಒಂದು ಅವಕಾಶಗಳೇನಿದ್ದಾವೆ ಅದು ಶ್ರೀಮಂತರಿಗೆ ಜಾಸ್ತಿ ಇದ್ದಾವೆ, ಬಡವರಿಗೆ ಆ ಅವಕಾಶಗಳು ಇಲ್ಲ. ಮತ್ತು ಬಡವರು ಆ ಅವಕಾಶಗಳನ್ನ ಪಡಿಬೇಕು ಅಂತಂದರೆ ಭಾಳಷ್ಟು ಕಷ್ಟಪಡಬೇಕಾಗುತ್ತೆ, ಭ್ರಷ್ಟಾಚಾರ ಅಡ್ಡ ಬರುತ್ತೆ, ಅವರಿಗೆ ಮಾಹಿತಿ ಇರೋದಿಲ್ಲ. ಸೊ ಸುಮಾರು ಸಮಸ್ಯೆಗಳು ಇಲ್ಲಿ ಉಂಟಾಗೋದನ್ನು ಕೂಡ ನಾವು ನೋಡ್ತೇವೆ. ಇನ್ನು ಇದೇ ರೀತಿ ನಮ್ಮ ಕಾನೂನು ವ್ಯವಸ್ಥೆಯನ್ನು ನೋಡಿದರೂ ಕೂಡ ಈ ಕಾನೂನನ್ನು ನಾವು ಜನಗಳಿಗೆ ಕೇಳಿದರೆ ಕಾನೂನು ವ್ಯವಸ್ಥೆಯಲ್ಲಿ ಏನು ಬದಲಾವಣೆ ತರ್ತೀರಿ ಅಂತ ಬೇಕು ಅಂತ ನೀವು ಆಶಿಸ್ತೀರಿ ಅಂತೇಳಿ ನಾವು ಇವತ್ತು ಕೇಳಿದರೆ ಎಲ್ಲರೂ ಕೂಡ ಹೇಳುವಂಥದ್ದು, ಒಂದು ಕಾನೂನು ತ್ವರಿತವಾಗಿ ಆಗಬೇಕು, ಮತ್ತು ಪೆಂಡಿಂಗ್ ಇರುವಂಥ ಎಲ್ಲ ಕಾನೂನುಗಳು ಏನಿದಾವಲ್ಲ ಅವನ್ನೆಲ್ಲವನ್ನು ಕೂಡ ತ್ವರಿತವಾಗಿ ನಿರ್ಣಯ ಆಗಬೇಕು, ಮತ್ತು ನಮಗೆ ನ್ಯಾಯ ಸಿಗಬೇಕು ಅಂತೇಳಿ ಹೇಳ್ತಾರೆ. ಒಂದು ಲೆಕ್ಕದ ಪ್ರಕಾರ ಇವತ್ತು ಭಾರತದಲ್ಲಿ ಸುಮಾರು 45% ಜನಗಳು ಒಂದಲ್ಲ ಒಂದು ರೀತಿಯಲ್ಲಿ ಕಾನೂನಿನ ಕೇಸ್ಗಳಲ್ಲಿ ಒಳಗಿದ್ದಾರೆ ಅಂತೇಳಿ ಒಂದು ಅಂದಾಜಿದೆ. ಸೊ ಇಷ್ಟು ದೊಡ್ಡ ಮಟ್ಟದ ಜನಸಂಖ್ಯೆ ಪ್ರತಿನಿತ್ಯ ಕಾನೂನಿನ ಗುದ್ದಾಟ ಮಾಡುತ್ತಿರೋದನ್ನ ಸರಳ ಮಾಡಲಿಕ್ಕೆ, ಸರಿ ಮಾಡಲಿಕ್ಕೆ ಅವಕಾಶ ಇಲ್ವಾ? ನಮ್ಮದಲ್ಲಿ ಜನಸಂಖ್ಯೆ ಭಾಳ ಇದೆ ನಿಜ, ಆದರೆ ಕಾನೂನಲ್ಲಿರುವಂಥ ಈ ಸಮಸ್ಯೆಗಳನ್ನ ತೆಗೆದು ಕೋರ್ಟ್ಗಳನ್ನು ಫಾಸ್ಟ್ ಟ್ರ್ಯಾಕ್ ಮಾಡಿ, ಇನ್ನೂ ಹೆಚ್ಚಿನ ಕೋರ್ಟ್ಗಳು ಬೇಕಾದರೆ ನಿರ್ಮಾಣ ಮಾಡಿ, ಕೆಳಹಂತದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸುವಂಥ ವ್ಯವಸ್ಥೆ ಮಾಡಿ, ಈಗಾಗಲೇ ಯಾವ ರಾಷ್ಟ್ರಗಳಲ್ಲಿ ಕಾನೂನು ವ್ಯವಸ್ಥೆ, ಕಾನೂನಿಗೆ ಸಂಬಂಧಪಟ್ಟಂಥ ಕೇಸ್ಗಳನ್ನ ಭಾಳ ಚೆನ್ನಾಗಿ
ನಿಭಾಯಿಸುವಂಥ ವ್ಯವಸ್ಥೆ ಇದೆ. ಅದನ್ನು ಪರಿಶೀಲಿಸಿ ಭಾರತಕ್ಕೆ ಅನುಗುಣವಾಗಿ ಅದನ್ನು ಬದಲಾಯಿಸಿಕೊಂಡು ಕಾನೂನು ಎಲ್ಲರಿಗೂ ಸಮಾನವಾಗಿ ತ್ವರಿತವಾಗಿ ಸಿಗುವಂಥ ವ್ಯವಸ್ಥೆಯನ್ನು ಯಾಕೆ ಮಾಡಲಿಕ್ಕಾಗಲ್ಲ ಅನ್ನೋಂಥದ್ದು ಒಂದು. ಎರಡನೇದು ಕಾನೂನಿನ ಪ್ರಶ್ನೆ ಬಂದಾಗ ಎಲ್ಲರೂ ಹೇಳುವಂಥದ್ದು, ಸರ್ಕಾರ ಏನು ಕಾನೂನನ್ನು ಮಾಡುತ್ತೆ, ಹೊಸ ಕಾನೂನುಗಳನ್ನು ಏನು ತರುತ್ತೆ, ಅದು ಪ್ರಜೆಗಳನ್ನು ಚರ್ಚೆ ಮಾಡಿಬಿಟ್ಟು ಎಲ್ಲರ ಹತ್ರನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅದನ್ನು ಮಾಡಬೇಕು ಅದನ್ನು ಮಾಡ್ತಿಲ್ಲ ಅನ್ನೋವಂಥದ್ದು ದೊಡ್ಡ ಕೂಗು. ಎಲ್ಲರೂ ಕೂಡ ಇದನ್ನು ಒಪ್ಕೊಳ್ತಾರೆ. ಈಗ ಉದಾಹರಣೆಗೆ ನಾವು ತೆಗೆದುಕೊಂಡ್ರೆ ಭಾರತದಲ್ಲಿ ಇತ್ತೀಚೆಗೆ ಫಾರ್ಮ್ ಲಾಸ್ ಅಂತೇಳಿ ಒಂದು 3 ಕೃಷಿ ಕಾನೂನುಗಳನ್ನು ಸರ್ಕಾರ ಕೇಂದ್ರ ಸರ್ಕಾರ ತಂದಿತ್ತು. ಅದರ ವಿರುದ್ಧ ವ್ಯಾಪಕ ಪ್ರತಿಭಟನೆ ಆಯಿತು. ಎಲ್ಲರೂ ಪ್ರತಿಭಟನೆ ಮಾಡಿ ಅದನ್ನು 2 ವರ್ಷಗಳ ಕಾಲ ದೆಹಲಿಯಲ್ಲಿ ನಿರಂತರವಾಗಿ ಸ್ಟ್ರೈಕ್ ಮಾಡಿದ ನಂತರ ಸುಮಾರು 600ಕ್ಕಿಂತ ಹೆಚ್ಚು ಜನ ಸತ್ತು ಹೋದ ನಂತರ ತೀರಿಕೊಂಡ ನಂತರ ಸರ್ಕಾರ ಈ ಕಾನೂನುಗಳನ್ನ ತೆಗೆದುಕೊಳ್ತು. ಇಲ್ಲಿ ಕಂಡುಬರುವ ದೊಡ್ಡ ಲೋಪ ಏನಂದರೆ ಸರ್ಕಾರ ಕಾನೂನು ಮಾಡಲಿಕ್ಕಿಂತ ಮುಂಚಿತವಾಗಿ ಯಾರು ಇದರಿಂದ ಬಾಧಿತರಾಗ್ತಾರೆ ಅವ್ರ ಜೊತೆಗೆ ಚರ್ಚೆ ಮಾಡಬೇಕಾಗಿತ್ತು. ಅವರಿಗೆ ಪ್ರಜಾಪ್ರಭುತ್ವ, ಒಂದು ಉತ್ತಮವಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಂದರೆ ಪ್ರತಿಯೊಬ್ಬರೂ ಇದಕ್ಕೆ ಬಾಧಿತರಾಗುವಂಥ ಪ್ರತಿಯೊಬ್ಬರಿಗೂ ಕೂಡ ಕೇಳಿಕೊಂಡು ಕಾನೂನನ್ನು ಮಾಡಬೇಕಾಗುತ್ತೆ. ಮಾಡಿಕೊಂಡು ಅದಾದ ನಂತರ ಅದರ ಮೇಲೆ ಮಾಡಿದಾಗ ಆ ಕಾನೂನು ಪ್ರಜಾಪ್ರಭುತ್ವದ ಅನುಗುಣವಾಗಿ ಆದಂಥ ಕಾನೂನು ಅಂತೇಳಿ ನಾವು ಪರಿಗಣಿಸ್ಬೋದು. ಇತ್ತೀಚೆಗೆ ಸುಮಾರು ಕಾನೂನುಗಳನ್ನ ಸರ್ಕಾರ ಹಿಂದಕ್ಕೆ ತೆಗೆದುಕೊಂಡಿದೆ. NRC ಇರ್ಬೋದು, ಸುಮಾರು ಕಾನೂನುಗಳನ್ನ ಮಾಡಿದೆ. ಇದಕ್ಕೆ ಜನಗಳಿಂದ ಬಹಳಷ್ಟು ಪ್ರತಿರೋಧ ಬಂದಿದೆ. ಪ್ರತಿರೋಧ ಬಂದಿದೆ ಅಂತಂದರೆ ಜನಗಳ ಒಳಗೊಳ್ಳುವಿಕೆ ಇದೆ ಈ ಕಾನೂನಿನ ನಿರ್ಮಾಣದಲ್ಲಿ ಇಲ್ಲ, ಅದರ ಜೊತೆಗೆ ಚರ್ಚೆಯಾಗಿಲ್ಲ. ಜನಗಳ ಇಷ್ಟ ಏನಿದೆ, ಅವರ ಈ ಪ್ರಜೆಗಳ ಇಷ್ಟ ಏನಿದೆ ಅನ್ನೋದನ್ನು ತಿಳ್ಕೊಂಡು ಕಾನೂನು ರಚನೆ ಮಾಡಬೇಕಾದಂಥ ಒಂದು ಪ್ರಕ್ರಿಯೆ ಏನಿದೆಯಲ್ಲ, ಎಲ್ಲ ಜನಗಳನ್ನು ಇದರಲ್ಲಿ ಸೇರಿಸ್ಕೊಂಡು ಮಾತಾಡಿ ಚರ್ಚೆ ಮಾಡಿ ಕಾನೂನುಗಳನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿಯವರೆಗೂ ಕೂಡ ಸರ್ಕಾರಗಳು ನಿರ್ಮಾಣ ಮಾಡಿಲ್ಲ. ಹೀಗಾಗಿ ಕಾನೂನನ್ನು ಮೊದಲು ಮಾಡ್ತಾರೆ, ಅದಾದ ನಂತರ ಜನ ಪ್ರತಿಭಟನೆ ಮಾಡ್ತಾರೆ, ಆ ಪ್ರತಿಭಟನೆಗಳನ್ನು ಸರ್ಕಾರ ಹತ್ತಿಕ್ಕುತ್ತೆ, ಅದಾದ ನಂತರನೂ ಕೂಡ ಪ್ರತಿಭಟನೆ ಮುಂದುವರೆದಾಗ ಮಾತ್ರ ಅಂಥವನ್ನು ಬದಲಾವಣೆ ಮಾಡುತ್ತೆ ಅಥವಾ ತನ್ನ ತೆಗೆದುಕೊಳ್ಳುತ್ತೆ. ಇದು ಪ್ರಜಾಪ್ರಭುತ್ವದ ಅನ್ವಯ ನಡೆಯುವಂಥ ಒಂದು ಕಾನೂನು ನಿರ್ಮಾಣ ವ್ಯವಸ್ಥೆ ಅಂತೇಳಿ ನಾವು ಪರಿಗಣಿಸಲಿಕ್ಕೆ ಆಗೋದಿಲ್ಲ. ಸೊ ಇದನ್ನು ಬದಲಾವಣೆ ಮಾಡಲಿಕ್ಕೂ ಕೂಡ ನಾವೆಲ್ಲವೂ ಕೂಡ ಮಾಡಬೇಕಾಗುತ್ತೆ. ಇನ್ನು ನಮ್ಮ ದೇಶದ ಲೆಕ್ಕಪತ್ರಗಳು, ನಮ್ಮ ದೇಶದ ಲೆಕ್ಕಪತ್ರಗಳು ಯಾವ ರೀತಿ ಇದ್ದಾವೆ, ಏನಿದೆ ಅನ್ನುವಂಥದ್ದು ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಾದಾಗ ಮಾತ್ರ ಅದು ಪ್ರಜಾಪ್ರಭುತ್ವದ ಅನುಗುಣವಾಗಿರುವಂಥ ಒಂದು ವ್ಯವಸ್ಥೆ ಅಂತ ನಿರ್ಣಯಿಸ್ಬೋದಾಗಿರುತ್ತೆ. ಉದಾಹರಣೆಗೆ ಇವತ್ತು ಭಾರತದಲ್ಲಿ ಎಲೆಕ್ಟ್ರಲ್ ಬಾಂಡ್ಸ್ ಬಂದಿತ್ತು. ಸುಮಾರು ವರ್ಷಗಳ ಕಾಲ ಭಾರತದ ಜನಗಳಿಗೆ ಗೊತ್ತಿರಲಿಲ್ಲ ಈ ಎಲೆಕ್ಟ್ರಲ್ ಬಾಂಡ್ಸಲ್ಲಿ ಯಾರು ದುಡ್ಡು ಕೊಡ್ತಿದ್ದಾರೆ, ಯಾರಿಗೆ ದುಡ್ಡು ಕೊಡ್ತಿದ್ದಾರೆ, ಯಾಕೆ ಕೊಡ್ತಿದ್ದಾರೆ, ಇವ್ರು ಕೊಟ್ಟಿದ್ದಕ್ಕೋಸ್ಕರ ಸರ್ಕಾರ ಅವ್ರಿಗೇನು ಸಹಾಯ ಮಾಡ್ತು, ಇದೇನು ಗೊತ್ತಿರಲಿಲ್ಲ. ಅದೇ ರೀತಿ ನಮ್ಮಲ್ಲಿ ನಮ್ಮ ದೇಶದ ಆಗುಹೋಗುಗಳು ಲೆಕ್ಕಪತ್ರದ ಬಗ್ಗೆ ಪ್ರತಿ ವರ್ಷ ಸರ್ಕಾರ ಏನು ಆಡಿಟ್ ಆ್ಯಂಡ್ CAGN ವರದಿಯನ್ನು ಕೊಡುತ್ತೆ, ಆ ವರದಿಯ ಬಗ್ಗೆ ಮಾಹಿತಿ ಗ್ರಾಮೀಣ ಮಟ್ಟದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಾಗಬೇಕದು. ಅವರು ಕೊಟ್ಟಂಥ ತೆರಿಗೆಯ ಹಣ ಏನಾಯಿತು, ಯಾವುದಕ್ಕೆ ಖರ್ಚಾಯಿತು, ಅದು ಒಳ್ಳೆಯದಾ ಕೆಟ್ಟದಾ ಅನ್ನೋಂಥದ್ದನ್ನು ವಿಶ್ಲೇಷಣೆ ಮಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಇರಬೇಕು. ಗ್ರಾಮೀಣ ಹಂತದಲ್ಲೂ ಚರ್ಚೆ ಆಗಬೇಕು, ತಾಲೂಕು ಮಟ್ಟದಲ್ಲಿ ಚರ್ಚೆ ಆಗಬೇಕು, ಎಲ್ಲ ಕಡೆಯೂ ಚರ್ಚೆ ಆಗಬೇಕು. ನಾವು ಕೊಟ್ಟಂಥ ತೆರಿಗೆ ಹಣ ನಮಗೋಸ್ಕರ ಆಯಿತಾ ಅಥವಾ ಯಾವುದಾದ್ರೂ ಉದ್ಯಮಪತಿಗಳ ಸಾಲ ಮನ್ನಾ ಮಾಡಲಿಕ್ಕಾಯ್ತಾ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಯಾವಾಗ ಅಂಥ ವ್ಯವಸ್ಥೆ ಆಗುತ್ತೆ ಅದನ್ನು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತೇಳಿ ಹೇಳಲಿಕ್ಕಾಗುತ್ತೆ. ಈಗ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ನೀವೇ ತಿಳ್ಕೊಳ್ಳಿ. ಈ 4 ಅಂಶಗಳು ಯಾವಾಗ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಪ್ರಜಾಪ್ರಭುತ್ವದ ಅನ್ವಯ ಸರಿಯಾಗಿ ಒಂದು ವ್ಯವಸ್ಥೆನ ನಾವು ನಿರ್ಮಾಣ ಮಾಡ್ತೀವಿ ಆವಾಗ ನಮ್ಮದು ನಿಜವಾಗಲೂ ಪ್ರಜಾಪ್ರಭುತ್ವ ಅನ್ನುವಂಥದ್ದೊಂದು ರಾಷ್ಟ್ರ ಅಂತೇಳಿ ನಾವು ಧೈರ್ಯವಾಗಿ ಹೇಳ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಇನ್ನು ಅದೇ ರೀತಿ ನಮ್ಮ ಸ್ವಾಯತ್ತ ಸಂಸ್ಥೆಗಳನ್ನು ನೋಡಿದರೆ ಅವು ಕೂಡ ಅಷ್ಟೇ, ಅದರ ಆಯ್ಕೆ, ಅವುಗಳ ನಿರ್ವಹಣೆ, ಅವುಗಳನ್ನು ಸರ್ಕಾರ ಏನು ಕಂಟ್ರೋಲ್ ಮಾಡ್ತಿದೆ, ಇದೆಲ್ಲವೂ ಕೂಡ ಎಲ್ಲಿವರೆಗೆ EC ಆಗಲಿ, CBI ಆಗಲಿ, ED ಆಗಲಿ, ಪ್ರೆಸ್ ಆಗಲಿ, ನಮ್ಮ ಮಾಧ್ಯಮ ಕ್ಷೇತ್ರವಾಗಲಿ, ಎಲ್ಲಿಯವರೆಗೆ ಸರ್ಕಾರದ ಅಡಿಯಲ್ಲಿ ಸರ್ಕಾರ ಹೇಳದಂತೆ ಕೆಲಸ ಮಾಡುತ್ತೆ, ಅದು ಪ್ರಜೆಗಳ ಆಶಯ ಏನಿದೆ ಅದರ ಪ್ರಕಾರ ಅವು ಯಾವುದೂ ಕೂಡ ಕೆಲಸ ಮಾಡಲಿಕ್ಕಾಗೋದಿಲ್ಲ, ಅದರ ಪ್ರಕಾರ ಕೆಲಸ ಮಾಡ್ತಿದೆ ಅಂತೇಳಿ ಭಾವಿಸ್ಲಿಕ್ಕೂ ಕೂಡ ಆಗೋದಿಲ್ಲ. ಮತ್ತು ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಇದೆ ಅಂತಲೂ ಹೇಳೋಕ್ಕಾಗೋದಿಲ್ಲ. ಒಂದು ಪ್ರಜಾಪ್ರಭುತ್ವ ಇರಬೇಕು ಮತ್ತು ಪ್ರಜಾಪ್ರಭುತ್ವ ಇದೆ ಅಂತೇಳಿ ಎಲ್ಲರಿಗೂ ಗೊತ್ತಾಗಬೇಕು. ಪ್ರಜಾಪ್ರಭುತ್ವ ಇದೆ ಅಂತ ಎಲ್ಲರಿಗೂ ಗೊತ್ತಾಗೋದು ಇಂಥ ಸ್ವಾಯತ್ತ ಸಂಸ್ಥೆಗಳು ನಿಜವಾಗಲೂ ಸ್ವತಂತ್ರವಾಗಿ ಕೆಲಸ ನಿರ್ವಹಣೆ ಮಾಡುವಂಥ ಒಂದು ವ್ಯವಸ್ಥೆ ಇದ್ದಾಗ ಮತ್ತು ಅವನ್ನು ಪ್ರಶ್ನಿಸುವಂಥದ್ದು ಹಕ್ಕು ಕೇವಲ ಪ್ರಜೆಗಳಿಗೆ ಮಾತ್ರ ಇದ್ದಾಗ. ಅಂಥ ವ್ಯವಸ್ಥೆಯನ್ನು ನಾವು ಇಲ್ಲಿವರೆಗೂ ಕೂಡ ನಿರ್ಮಾಣ ಮಾಡಿಲ್ಲ. ಹಾಗಾಗಿ ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆ ಅಂತೇಳಿ ಹೇಳಬೇಕಂತಂದರೆ
ಖಂಡಿತವಾಗಿ 5 ವರ್ಷಕ್ಕೊಂದ್ಸರಿ ವೋಟ್ ಹಾಕ್ತೀವಿ, ಪ್ರಜಾಪ್ರಭುತ್ವ ಇದೆ, ಮತ್ತು ಇವೆಲ್ಲ ಅಂಶಗಳಲ್ಲಿ ಪ್ರಜಾಪ್ರಭುತ್ವ ಇದೆ ಅನ್ನೋಂಥದ್ದನ್ನು ಚರ್ಚೆ ಮಾಡಬೇಕಾದಂಥ ವಿಷಯ. ಇನ್ನು ಬಹಳ ಜನ ಎಮರ್ಜೆನ್ಸಿಯ ಕಾಲದಲ್ಲಿ ಎಮರ್ಜೆನ್ಸಿ ಮತ್ತು ಈಗ ಅಘೋಷಿತ ಎಮರ್ಜೆನ್ಸಿ ಇದೆ ಅನ್ನೋಂಥದ್ರ ಬಗ್ಗೆ ಸುಮಾರು ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಎಮರ್ಜೆನ್ಸಿಯಲ್ಲಿ ಏನಾಗಿತ್ತು ಮತ್ತು ಈಗೇನಿದೆ ಅನ್ನೋದನ್ನು ಒಂದು ಸ್ವಲ್ಪ ನಾವು ಚರ್ಚೆ ಮಾಡಿಬಿಡೋಣ. ಈಗ ಎಮರ್ಜೆನ್ಸಿಯಲ್ಲಿ 1977ರಲ್ಲಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿನ ಹೇರಿದರು. ಭಾರತದಲ್ಲಿರುವಂಥ ಪ್ರಜೆಗಳ ಮೂಲಭೂತ ಹಕ್ಕುಗಳೇನಿದ್ದಾವೆ ಅವನ್ನು ದಮನ ಮಾಡಲಾಗಿತ್ತು. ನಿರಂಕುಶ ಆಡಳಿತದ ಮೊದಲೇ ಹೆಜ್ಜೆಯಾಗಿ ನಮ್ಮ ಭಾರತದಲ್ಲಿ ಅದು ಆಗಿತ್ತು ಮತ್ತು ಅದರಿಂದಾಗಿ ಸುಮಾರು ವಿರೋಧ ಪಕ್ಷದ ನಾಯಕರೆಲ್ಲರನ್ನೂ ಕೂಡ ಜೈಲಿಗೆ ಕಳಿಸಿದರು ಮತ್ತು ಮಾಧ್ಯಮಗಳನ್ನೆಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡಿದರು. ಆವಾಗ ಸರ್ಕಾರ ಏನು ಹೇಳುತ್ತೆ ಅದೇ ಅಂತಿಮ ಅನ್ನೋ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಆಗಿತ್ತು ಮತ್ತು ಹಾಗಾಗಿ ಇದರ ಬಗ್ಗೆ ಪುಂಖಾನುಪುಂಖವಾಗಿ ಪತ್ರಿಕೆಗಳು, ಪುಸ್ತಕಗಳು, ಲೇಖನಗಳು, ವಿಡಿಯೋಗಳೆಲ್ಲವೂ ಬಂದಿದ್ದಾವೆ. ಎಲ್ಲರಿಗೂ ಗೊತ್ತು ಭಾರತದಲ್ಲಿ ಮೂಲಭೂತ ಹಕ್ಕುಗಳೇನಿದ್ದಾವೆ ಅವು ಸಂಪೂರ್ಣವಾಗಿ ದಮನವಾಗಿದ್ದವು ಆ ಸಮಯದಲ್ಲಿ ಅನ್ನೋಂಥದ್ದನ್ನು ಹೇಳ್ತವೆ. ಅದು ಒಂದು ಕರಾಳ ಅಧ್ಯಾಯ ಭಾರತದ ಚರಿತ್ರೆಯಲ್ಲಿ, ಇದನ್ನು ಯಾರೂ ಕೂಡ ತೆಗೆದುಹಾಕ್ಲಿಕ್ಕೆ ಆಗೋದಿಲ್ಲ. ಆವಾಗ ಪ್ರೆಸ್ ಕೂಡ ಮಾಧ್ಯಮ ಯಾವ ರೀತಿ ಅವನ್ನ ದಮನ ಮಾಡಿತು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಇದೆ. ಈಗ ಅಷ್ಟೊಂದು ಒಂದು ರೀತಿಯ ಪೊಲೀಸ್ ರಾಜ್ಯವಾಗಿ ಆಗ ನಿರ್ಮಾಣ ಆಗಿತ್ತು. ಪ್ರಜೆಗಳ ಸ್ವಾತಂತ್ರ್ಯ ಒಟ್ಟಾರೆಯಾಗಿರಲಿಲ್ಲ. ಇದನ್ನು ಇದೇ ಅವಕಾಶವನ್ನು ಉಪಯೋಗಿಸ್ಕೊಂಡು ಜನಸಂಖ್ಯೆ ನಿಯಂತ್ರಣ ಮಾಡಲಿಕ್ಕೋಸ್ಕರ ಜನಗಳ ಮೇಲೆ ಹಿಡಿದು ಅವರಿಗೆಲ್ಲ ಜನಸಂಖ್ಯೆ ನಿಯಂತ್ರಣಕ್ಕೋಸ್ಕರ ಜನಗಳಿಗೆಲ್ಲ ಆಪರೇಷನ್ ಮಾಡಲಾಯಿತು. ಸೊ ಅದು ಒಂದು ಕರಾಳ ಅಧ್ಯಾಯ. ಈಗಿನ ವ್ಯವಸ್ಥೆಯಲ್ಲಿ ಇವತ್ತು ಇರುವಂಥ ಒಂದು ಪರಿಸ್ಥಿತಿ ಆ ರೀತಿ ಇದೆಯಾ ಅನ್ನೋಂಥ ಒಂದು ಪ್ರಶ್ನೆಯನ್ನು ನಾವು ಇವತ್ತು ಒಂದು ಸ್ವಲ್ಪ ಚರ್ಚೆ ಮಾಡಬೇಕಾಗಿದೆ. ಆಗಿಂಥದ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ಏನಿದೆ ಅಂತಂದು ಒಂದು ನೋಡಿಕೊಂಡಾಗ ಈಗ ನಾವು ವ್ಯವಸ್ಥೆಯಲ್ಲೂ ಕೂಡ ಪೊಲೀಸ್ ವ್ಯವಸ್ಥೆಯನ್ನು ನಾವು ತೆಗೆದುಕೊಂಡ್ರೆ ಸುಮಾರು ಕೇಸ್ಗಳು UAPA NSA ಪೊಲೀಸ್ನವರು ಈಗಲೂ ಕೂಡ ಅಮಾಯಕರ ಮೇಲೆ ಹಾಕಿಬಿಟ್ಟು ಸುಮಾರು ಕೇಸ್ಗಳಲ್ಲಿ ಜನಗಳನ್ನು ಜೈಲಿಗೆ ಕಳಿಸ್ತಾ ಇದ್ದಾರೆ. ಸಣ್ಣ ಪುಟ್ಟ ಹೋರಾಟಗಳನ್ನ ಮಾಡುವಂಥವ್ರ ಮೇಲೂ ಕೂಡ ಟೆರರಿಸ್ಟ್ ಕಾಯ್ದೆಗಳನ್ನ ಹಾಕ್ತಾ ಇದ್ದಾರೆ. ಇದು ವಾಸ್ತವಿಕ ಸತ್ಯ. ಈಗಲೂ ಕೂಡ ನಾವು ಇದನ್ನು ನೋಡ್ತಾ ಇದ್ದೀವಿ. ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪ್ರಮುಖ ನ್ಯಾಯಾಧೀಶರ ಕಡೆಯಿಂದ ಕಾನೂನು ಬಾಹಿರವಾಗಿ ಆದೇಶಗಳು ಬರ್ತಾ ಇದ್ದಾವೆ ಅನ್ನೋಂಥದ್ರ ಬಗ್ಗೆಯೂ ಕೂಡ ನಾವು ಚರ್ಚೆಯನ್ನು ನೋಡ್ತೀವಿ. ನ್ಯಾಯಾಧೀಶರು ರಿಟೈರ್ಡ್ ಆದಾಗ ಅವರಿಗೆ ಬಹಳ ಪ್ರಮುಖವಾದ ಹುದ್ದೆಗಳನ್ನ ಕೊಡ್ತಿರುವಂಥ ಒಂದು ಬೆಳವಣಿಗೆ ನಡೆದಿದೆ. ಹೀಗಾಗಿ ಅವರು ಅಧಿಕಾರದಲ್ಲಿದ್ದಾಗ ನಿಷ್ಪಕ್ಷಪಾತವಾಗಿ ನ್ಯಾಯವನ್ನು ನೀಡ್ತಾ ಇಲ್ಲ ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ವಿಷಯ. ಇದೂ ಕೂಡ ಇವತ್ತಿನ ವ್ಯವಸ್ಥೆಯಲ್ಲಿ ಆಗ್ತಿರುವಂಥದ್ದನ್ನು ನಾವು ನೋಡ್ತೀವಿ. ಎಲೆಕ್ಷನ್ ಕಮಿಷನ್ ಬಂದಾಗ ನಾವು ಚುನಾವಣಾ ಆಯೋಗವನ್ನು ನೋಡಿಕೊಂಡ್ರೆ ನಾವು ಖಂಡಿತವಾಗಿ ಇವಾಗಿನ ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ಚುನಾವಣೆ ನಡೆಸ್ತಿದೆ ಅಂತೇಳಿ ಖಂಡಿತವಾಗಿ ಹೇಳಲಿಕ್ಕಾಗೋದಿಲ್ಲ. ಯಾಕಂತಂದರೆ ಚುನಾವಣಾ ಆಯೋಗದ ಮೇಲೆ ಸುಮಾರು ದೂರುಗಳು ಬರ್ತಾಯಿದ್ದಾವೆ. ಯಾವುದೇ ಚುನಾವಣೆ ನಡೆದಾಗಲೂ ಕೂಡ ಬಹಳಷ್ಟು ದೂರುಗಳು ಬರ್ತಾಯಿದ್ದಾವೆ ಮತ್ತು ಇಂಥ ಬಂದಂಥ ದೂರುಗಳಲ್ಲಿ ಒಂದು ಅಧ್ಯಯನದ ಪ್ರಕಾರ 97% ದೂರುಗಳನ್ನ ಎಲೆಕ್ಷನ್ ಕಮಿಷನ್ ವಿರೋಧ ಪಕ್ಷಗಳ ವಿರುದ್ಧ ಬಳಸ್ತಾ ಇದೆ. ಕೇವಲ ಸರ್ಕಾರದ ಪರವಾಗಿ 3% ದೂರುಗಳನ್ನು ಮಾತ್ರ ದಾಖಲು ಮಾಡ್ಕೊಳ್ತಾ ಇದೆ ಅನ್ನುವಂಥದ್ದು ಒಂದು ಆರೋಪ ಇದೆ, ಒಂದು ಸ್ಟಡಿ ಇದೆ. ಮತ್ತು ಎಲೆಕ್ಷನ್ ಕಮಿಷನ್ ಈಗ ನಡೆಸ್ತಿರುವಂಥ ಒಂದು ವ್ಯವಸ್ಥೆಯಲ್ಲಿ ಬ್ಯಾಲೆಟ್ ಪೇಪರ್, ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ ಮತ್ತು VPAT ಮೆಷಿನ್ ಏನು ಕೆಲಸ ಮಾಡುತ್ತೆ ಅದ್ರ ಮೇಲೆ ಬಹಳಷ್ಟು ಸಂಶಯಗಳಿದ್ದಾವೆ. ಅದನ್ನು ಇಲ್ಲಿವರೆಗೆ ಎಲೆಕ್ಷನ್ ಕಮಿಷನ್ ಎಲ್ಲರಿಗೂ ನಂಬಿಕೆ ಬರುವ ರೀತಿಯಲ್ಲಿ ಇದನ್ನು ಮಾಡ್ಬೋದು ಅಂತೇಳಿ ಸಾಬೀತು ಮಾಡಿ ಅದನ್ನು ತೋರಿಸಿ ಜನರ ವಿಶ್ವಾಸವನ್ನು ಗಳಿಸ್ಕೊಳ್ಳೋದ್ರಲ್ಲಿ ಎಲೆಕ್ಷನ್ ಕಮಿಷನ್ ವಿಫಲರಾಗಿರೋದನ್ನು ನೋಡ್ತೀವಿ. ಮತ್ತು ಎಲೆಕ್ಷನ್ ಕಮಿಷನ್ನ ಇತ್ತೀಚಿನ ಚಂಡೀಗಢದಲ್ಲಾದಂಥ ಚುನಾವಣೆಯಲ್ಲಿ ಒಬ್ಬ ರಿಟರ್ನಿಂಗ್ ಆಫೀಸರ್ ರಾಜಾರೋಷವಾಗಿ CCTV ಕ್ಯಾಮರಾದ ಮುಂದೆಯೇ ಕೆಲವು ವೋಟ್ಗಳನ್ನ ಬದಲಾವಣೆ ಮಾಡಿ ಹಾಕಿದ್ದನ್ನು ನಾವು ನೋಡಿದ್ದೀವಿ. ಮತ್ತು ಅದನ್ನು ಎಲೆಕ್ಷನ್ ಕಮಿಷನ್ ಸುಮೋಟೋ ತೆಗೆದುಕೊಂಡು ಅದು ಅದರ ಬಗ್ಗೆ ಅಂತಿಮ ನಿರ್ಣಯವನ್ನು ಕೂಡಲೇ ಕೊಡಬೇಕಾಗಿತ್ತು, ರದ್ದು ಮಾಡಬೇಕಾಗಿತ್ತು. ಆದರೆ ಕೊನೆಗೆ ಕೋರ್ಟ್ಗಳು ಇದರಲ್ಲಿ ನ್ಯಾಯವನ್ನು ಒದಗಿಸಬೇಕಾದಂಥ ಒಂದು ಪರಿಸ್ಥಿತಿಗೆ ಬಂತು. ಇವನ್ನೆಲ್ಲ ನೋಡಿದಾಗ ಎಲೆಕ್ಷನ್ನ ಫ್ರೀ ಆ್ಯಂಡ್ ಫೇರ್ ಆಗಿ ಆಗ್ತಾ ಇದೆ, ಎಲೆಕ್ಷನ್ ಕಮಿಷನ್ ಕೆಲಸ ಮಾಡ್ತಿದೆ ಅನ್ನೋಂಥದ್ದೊಂದು ಒಂದು ವಿಶ್ವಾಸ ಜನರಲ್ಲಿ ಬರೋದಿಲ್ಲ, ಪ್ರಜೆಗಳ ಮನಸ್ಸಲ್ಲಿ ಇಲ್ಲ ಇವತ್ತು. ಸೊ ಅದೇ ರೀತಿ CBI ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿರೋಧ ಪಕ್ಷಗಳನ್ನ ಆಡಳಿತ ಪಕ್ಷಕ್ಕೆ ಪಕ್ಷಾಂತರ ಮಾಡಲಿಕ್ಕೋಸ್ಕರ CBI ಮತ್ತು ED ಉಪಯೋಗ ಆಗ್ತಿದೆ ಅನ್ನೋಂಥದ್ದು ಒಂದು ದೊಡ್ಡ ಆರೋಪ ಆಗಿ ಉಳ್ಕೊಂಡಿದೆ. ಮತ್ತು ಇದು ಭಾಳಷ್ಟು ಮಟ್ಟಿಗೆ ನಾವು ದಿನನಿತ್ಯ ನೋಡ್ತೀವಿ ಕೂಡ. ಇವತ್ತು ಯಾರನ್ನ ಕರಪ್ಟ್ ಅಂತೇಳಿ ಆಡಳಿತ ಪಕ್ಷ ಕರಿತಾ ಇರುತ್ತೆ, ED CBI ಬಿಟ್ಟ ತಕ್ಷಣ ಮಾರನೇ ದಿನ ಅವರು ಆಡಳಿತ ಪಕ್ಷಕ್ಕೋಗಿ ಸೇರ್ಕೊಳ್ಳೋದನ್ನು ನಾವು ನೋಡ್ತೀವಿ. ಸುಮಾರು ಜನ ಹರ್ಷವರ್ಧನ್ ಅನ್ನೋಂಥವ್ರಂತೂ ಓಪನ್ ಆಗೇ ಹೇಳಿದರು,
ಈಗ ನನಗೆ ಒಳ್ಳೆ ನಿದ್ದೆ ಬರ್ತಾ ಇದೆ, ಈ ಆಡಳಿತ ಪಕ್ಷಕ್ಕೆ ನಾನು ಬಂದಾದ ನಂತರ ನನಗೆ ಒಳ್ಳೆ ನಿದ್ದೆ ಬರ್ತಾ ಇದೆ, ಇಲ್ಲಾಂದರೆ ಪ್ರತಿದಿನ ನಿದ್ದೆ ಬರ್ತಾ ಇರಲಿಲ್ಲ, ಯಾವಾಗ ಇ ಡಿ ಬರುತ್ತೋ ಯಾವಾಗ ಸಿ ಬಿ ಐ ಬರುತ್ತೋ ಅಂತೇಳಿ ನನಗೆ ನಿದ್ದೆನೇ ಬರ್ತಿರಲಿಲ್ಲ ಅಂತೇಳಿ ಓಪನ್ನಾಗಿ ಹೇಳಿದ್ದಾರೆ. ಹೇಮಂತ ಬಿಶ್ವಾಸ್ ವರ್ಮ ಅವರು ಯಾವ ಪಕ್ಷ ಅವ್ರನ್ನ ಅತ್ಯಂತ ಭ್ರಷ್ಟ ಅಂತ ಹೇಳ್ತಿದ್ರು ಅವ್ರನ್ನೇ ಪಕ್ಷದಲ್ಲಿ ಸೇರಿಕೊಂಡು ಸಿ ಎಂ ಮಾಡಿದ್ದನ್ನು ನೋಡಿದ್ದೀವಿ, ಭುಜ್ಬಲ್ ಅವ್ರನ್ನ ಮಾಡಿರೋದು ನೋಡಿದ್ದೀವಿ. ಈಗ ಸುಮಾರು ಜನ ವಿರೋಧ ಪಕ್ಷದಲ್ಲಿದ್ದಂಥವ್ರು ಭ್ರಷ್ಟರು ಅಂತ ಯಾರು ಹೇಳ್ತಿದ್ರು ಅವರೆಲ್ಲರೂ ಕೂಡ ಇವತ್ತು ಆಡಳಿತ ಪಕ್ಷದಲ್ಲಿ ಬಂದು ಸೇರಿಕೊಂಡಿರೋದನ್ನು ನೋಡಿದ್ದೀವಿ. ಇದರಲ್ಲಿ ಇ ಡಿ ಸಿ ಬಿ ಐ ಪಾತ್ರ ಭಾಳ ದೊಡ್ಡದು. ಅದೇ ರೀತಿ ಉದ್ಯಮಪತಿಗಳನ್ನ ಇತ್ತೀಚೆಗೆ ಎಲೆಕ್ಟ್ರಲ್ ಬಾಂಡ್ಸ್ನಲ್ಲಿ ಉದ್ಯಮಪತಿಗಳಿಗೂ ಕೂಡ ಇ ಡಿ ಸಿ ಬಿ ಐ ನೋಟಿಸ್ಗಳನ್ನ ಕೊಟ್ಟು ಅವರು ಸರ್ಕಾರದ ಪಕ್ಷಕ್ಕೆ ಆಡಳಿತ ಪಕ್ಷಕ್ಕೆ ದೇಣಿಗೆ ಕೊಡುವಂತೆ ಅವರಲ್ಲಿ ಅವ್ರ ಮೇಲೆ ಕೇಸ್ಗಳನ್ನ ಹಾಕಿದೆ ಅಂತೇಳ್ಬಿಟ್ಟು ಆರೋಪಗಳು ಬಂದಿದ್ದಾವೆ. ಹೀಗಾಗಿ ಉದ್ಯಮಪತಿಗಳನ್ನ ಹೆದರಿಸ್ಲಿಕ್ಕೂ ಕೂಡ ಉಪಯೋಗ ಮಾಡಿಕೊಂಡಿರೋದನ್ನು ನೋಡ್ತೀವಿ. ಇತ್ತೀಚೆಗೆ ಸತ್ಯಪಾಲ್ ಮಲ್ಲಿಕ್ ಅವರು ಹಾಸ್ಪಿಟ್ಲಲ್ಲಿದ್ದಾಗ ಅವರು ಸರ್ಕಾರದ ವಿರುದ್ಧ ಸರ್ಕಾರಕ್ಕೆ ಮುಜುಗರ ಉಂಟುಮಾದಂಥ ವಿಷಯಗಳನ್ನು ಹೇಳಿದರು, ಅವರು ರೈತರ ಪರವಾಗಿ ನಿಂತಿದ್ದಾರೆ ಮತ್ತು ಪುಲ್ವಾಮಾ ದಾಳಿಯ ಬಗ್ಗೆ ಅವರು ತಮ್ಮದೇ ಆದಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿದರು ಅನ್ನೋಂಥ ಒಂದು ಕಾರಣಕ್ಕಾಗಿ ಅವ್ರ ಮೇಲೂ ಕೂಡ ಸಿ ಬಿ ಐ ಆಗಿರೋದನ್ನು ನಾವು ನೋಡ್ತೀವಿ, ಸಿ ಬಿ ಐ ರೇಡ್ ಆಗಿರೋದನ್ನು ನಾವು ನೋಡ್ತೇವೆ. ಇನ್ನು ಮಾಧ್ಯಮಗಳ ವಿಷಯಕ್ಕೆ ಬಂದರೆ ಬಹುತೇಕ ನಾವು ಮೇನ್ ಸ್ಟ್ರೀಮ್ ಮಾಧ್ಯಮ ಅಂತೇಳ್ತೀವಿ, ಅವೆಲ್ಲ ಮಾಧ್ಯಮಗಳು ಕೂಡ ಇವತ್ತು ಸರ್ಕಾರದ ಒಂದು ತುತ್ತೂರಿಗಳಾಗಿ ಪರಿವರ್ತನೆ ಹೊಂದಿದ್ದಾವೆ. ಸರ್ಕಾರದ ನೀತಿಗಳನ್ನು ಟೀಕಿಸುವುದು ವಿಶ್ಲೇಷಣೆ ಮಾಡುವುದು ನಮ್ಮ ಕರ್ತವ್ಯ ಅನ್ನೋಂಥದ್ದನ್ನು ಅವು ಮರೆತೇ ಬಿಟ್ಟಿದ್ದಾವೆ. ರಾಷ್ಟ್ರ ಬೇರೆ ಸರ್ಕಾರ ಬೇರೆ, ರಾಷ್ಟ್ರ ಬಹಳ ಮುಖ್ಯ ಆಗುತ್ತದೆ. ರಾಷ್ಟ್ರದ ಹಿತಾಸಕ್ತಿ ಅಂತಂದರೆ ಜನಗಳ ಹಿತಾಸಕ್ತಿ, ಪ್ರಜೆಗಳ ಹಿತಾಸಕ್ತಿ, ಅದಕ್ಕೋಸ್ಕರ ಕೆಲಸ ಮಾಡಬೇಕು ಅನ್ನೋದನ್ನು ಮರೆತು ಸರ್ಕಾರದ ಹಿತಾಸಕ್ತಿ ಕಾಯೋದೇ ನಮ್ಮ ಕೆಲಸ ಅಂತೇಳ್ಬಿಟ್ಟು ಎಲ್ಲ ಮಾಧ್ಯಮಗಳು ಕೂಡ ಮುಖ್ಯವಾಗಿ ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ ನಾವೇನು ಕರಿತೀವಿ ಅವೆಲ್ಲ ಮಾಧ್ಯಮಗಳು ಕೂಡ ಈಗ ಸಾಮಾನ್ಯವಾಗಿ ಗೋಧಿ ಮೀಡಿಯಾ ಅಂತ ಏನು ಕರಿತೀವಿ ಅವೆಲ್ಲವೂ ಸರ್ಕಾರದ ತುತ್ತೂರಿಗಳಾಗಿ ಕೆಲಸ ಮಾಡ್ತಾ ಇದ್ದಾವೆ. ಸೊ ಇಂಥ ಒಂದು ವ್ಯವಸ್ಥೆಯಲ್ಲಿ ಭಾರತ ಇದೆ. ಸೊ ಇದು ಯಾವ ಹಂತದ ಪ್ರಜಾಪ್ರಭುತ್ವದಲ್ಲಿದೆ ಅನ್ನೋದನ್ನು ನೀವೇ ಒಂದು ಸರಿ ವಿಚಾರ ಮಾಡಿ. ಈಗ ಮೇಲ್ನೋಟಕ್ಕೆ ಎಮರ್ಜೆನ್ಸಿಯಲ್ಲಿದ್ದಂಥದ್ದು ಮತ್ತು ಈಗಿನ ವ್ಯವಸ್ಥೆಯನ್ನು ಒಂದು ದೊಡ್ಡ ಕೆಲವು ಮೂರು ಮುಖ್ಯವಾದ ಬದಲಾವಣೆಗಳೇನಪ್ಪ ಅಂತಂದರೆ, ಆಗಿನ ಪರಿಸ್ಥಿತಿಯಲ್ಲಿ ಎಮರ್ಜೆನ್ಸಿಯನ್ನು ಹೇರಿದಾಗ, ತುರ್ತು ಪರಿಸ್ಥಿತಿಯನ್ನು ಹೇರಿದಾಗ ಸರ್ಕಾರಕ್ಕೆ ಹೆದರಲಾರದೆ ಸರ್ಕಾರವನ್ನು ಟೀಕಿಸಿ ಎದೆ ಉಬ್ಬಿಸಿ ಸರ್ಕಾರವನ್ನು ವಿರೋಧಿಸಿ ನಿಂತಹ ಅನೇಕ ದಿಗ್ಗಜ ನಾಯಕರಿದ್ದರು ಅವಾಗ. ಜೆ ಪಿ ಆಗಿರ್ಬೋದು, ವಾಜಪೇಯಿ ಅವರಾಗಿರ್ಬೋದು, ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಕೃಪಲಾನಿ ಆಗಿರ್ಬೋದು, ಇದೇ ರೀತಿ ಲಕ್ಷಾಂತರ ಜನ ಜೈಲು ಸೇರಿದ್ರು ಹೊರತು ಸರ್ಕಾರದ ಪರವಾಗಿ ಹೋಗಲಿಲ್ಲ. ಅವರೆಲ್ಲರೂ ನಿಂತು ಸರ್ಕಾರದ ನೀತಿಗಳನ್ನು ಪಕ್ಷಪಾತಿತನವನ್ನು ವಿರೋಧಿಸಿದರು ಮತ್ತು ಅದನ್ನು ಅವರು ಹೋರಾಟ ಮಾಡಿದರು. ಅಂಥ ಒಂದು ದಿಗ್ಗಜ ನೇತಾರರು ಈಗ ನಮಗೆ ಯಾವಾಗಲೂ ಕಾಣ್ತಾ ಇಲ್ಲ, ಒಂದನೇದು. ಎರಡನೇದು, ಆಗ ಸ್ಪಷ್ಟವಾಗಿ ಎಲ್ಲರೂ ಗೊತ್ತಿತ್ತು ಇದು ಎಮರ್ಜೆನ್ಸಿ ಅಂತೇಳಿ. ಇದು ಎಮರ್ಜೆನ್ಸಿ, ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ, ನಮ್ಮ ಹಕ್ಕುಗಳು ಇಲ್ಲ ಅನ್ನೋಂಥದ್ದು ಮೇಲ್ನೋಟಕ್ಕೆ ಗೊತ್ತಿತ್ತು. ಈಗ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಅನ್ನೋಂಥದ್ದು ಯಾರಿಗೂ ಗೊತ್ತಿಲ್ಲ. ಇದೊಂಥರ ಕನ್ಫ್ಯೂಸಿಂಗ್ ಸ್ಟೇಟ್ ಅನ್ನುವಂಥದ್ದು. ಎಮರ್ಜೆನ್ಸಿನೂ ಅಲ್ಲ, ಆದರೆ ನಮ್ಮ ಮೇಲೆ ಕೇಸ್ಗಳು ಬೀಳ್ತವೆ. ಎಮರ್ಜೆನ್ಸಿ ಇಲ್ಲ, ಆದರೆ ಇ ಡಿ ಸಿ ಬಿ ಯಾರಿಗೆ ಬೇಕಾದರೂ ಅವ್ರ ಮೇಲೆ ನೋಟಿಸ್ ಕೊಟ್ಟು ರೈಡ್ ಮಾಡುತ್ತೆ. ಎಮರ್ಜೆನ್ಸಿ ಇಲ್ಲ, ಆದರೆ ಮಾಧ್ಯಮಗಳು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇಲ್ಲ. ಸೊ ಇಂಥ ಒಂದು ಅತಂತ್ರ ಸ್ಥಿತಿಯಲ್ಲಿ ಇದ್ದೀವಿ. ಇದನ್ನು ಪ್ರಜಾಪ್ರಭುತ್ವ ಅನ್ಬೇಕಾ ಅಥವಾ ಜಾರುತ್ತಿರುವ ಪ್ರಜಾಪ್ರಭುತ್ವ ಅಂತ ಹೇಳಬೇಕಾ ಅಥವಾ ಇದು ನಿರಂಕುಶ ಪ್ರಭುತ್ವದತ್ತ ಹೋಗ್ತಿರುವಂಥ ಪ್ರಜಾಪ್ರಭುತ್ವ ಅನ್ಬೇಕಾ, ಇದನ್ನು ನೀವು ವಿಚಾರ ಮಾಡಿ. ಆಗ ಮತ್ತೊಂದು ದೊಡ್ಡ ಬದಲಾವಣೆ ಏನಂತಂದರೆ, ಎಮರ್ಜೆನ್ಸಿ ಕಾಲದಲ್ಲಿ ಇರುವಂಥ ಮಾಧ್ಯಮಗಳಲ್ಲಿ ಮುಖ್ಯವಾಗಿ ಬಹಳಷ್ಟು ಮಾಧ್ಯಮಗಳು ದಿಟ್ಟವಾಗಿ ಅದನ್ನು ಪ್ರತಿರೋಧ ಒಡ್ಡಿದ್ದು. ಆವಾಗ ಇಂಡಿಯನ್ ಎಕ್ಸ್ಪ್ರೆಸ್ ಒಂದು ಎಡಿಟೋರಿಯಲನ್ನು ಬ್ಲ್ಯಾಂಕ್ ಆಗಿ ಹೊರಡಿಸಿತ್ತು ಗೋಯಂಕ ಅವರು. ಹೀಗಾಗಿ ಭಾಳಷ್ಟು ಪತ್ರಿಕೆಗಳು ಎಮರ್ಜೆನ್ಸಿಯನ್ನು ಕ್ರಿಟಿಸೈಸ್ ಮಾಡಿದವು, ಸರ್ಕಾರವನ್ನು ಕ್ರಿಟಿಸೈಸ್ ಮಾಡಿದವು, ಮತ್ತು ಆಗಿನ ಮಾಧ್ಯಮ ಮತ್ತು ಜುಡಿಷಿಯರಿ ಆ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಬೇಕಾದಂಥ ಆದೇಶಗಳನ್ನು ಸೂಚನೆಗಳನ್ನು ಜನಗಳಿಗೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಜೀವಂತವಾಗಿ ಇಟ್ಕೊಂಡಿದ್ವು. ಈಗ ಅದು ಇದೆಯಾ ಅನ್ನುವಂಥದ್ದನ್ನು ನಾವೆಲ್ಲರೂ ವಿಚಾರ ಮಾಡಬೇಕಾಗುತ್ತೆ. ಸೊ ಇವತ್ತಿನ ಒಂದು ವಾತಾವರಣದಲ್ಲಿ ನಮ್ಮ ಮಾಧ್ಯಮ, ನಮ್ಮ ನ್ಯಾಯಾಂಗ ವ್ಯವಸ್ಥೆ, ನಮ್ಮ ಸರ್ಕಾರದಲ್ಲಿರುವಂಥ ಸ್ವಾಯತ್ತ ಸಂಸ್ಥೆಗಳು ಇರುವಂಥ ವ್ಯವಸ್ಥೆಯನ್ನು ಪರಿಶೀಲಿಸಿಬಿಟ್ಟು ನೀವೇ ನಿರ್ಧಾರ ಮಾಡಿ. ಇವತ್ತು ನಾವು ಪ್ರಜಾಪ್ರಭುತ್ವದಲ್ಲಿದ್ದೀವ ಅಥವಾ ಪ್ರಜಾಪ್ರಭುತ್ವದಿಂದ ನಿರಂಕುಶ ಪ್ರಭುತ್ವದೆಡೆಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ನೀವೇ ನಿರ್ಣಯ ಮಾಡಿ. ಮತ್ತು ಬರ್ತಿರುವ ಚುನಾವಣೆಗಳಲ್ಲಿ ಉತ್ತಮವಾದಂಥದ ಪ್ರಜಾಪ್ರಭುತ್ವ ನಿರ್ಮಾಣ ಆಗಲಿಕ್ಕೆ ಏನಾಗಬೇಕು ಅದನ್ನು ಪ್ರಶ್ನೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡಬೇಕಾಗುತ್ತೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.